ಭಿನ್ನಾದಿಗೆದ ಪಾದರ ಎಂಕಲ್ನಕ್ಕೆ ಬಿಕ್ಕು. ನಮಸ್ತೆ ಪುತ್ತೂರು, ನಮಸ್ತೆ ಪುತ್ತೂರು, ಸೊಲ್ಮೆಲು ಮಾತಾಡೆಲ್ಲರು ಭಾರಿ ಖುಷಿ ಆಂಡಿ ನೀ ಇಡೇ ಬರ್ತದ ಯಾಕಂದ್ರೆ ಸೌಭಾಗ್ಯ ಸತ್ಯಲ ಯಾಪಲ ಮತ್ತೆ ಸೌಂಡ್ ಕೊರ್ಲೆ ಒಂತ ವ್ಯಾಲ್ಯೂ ಮಾ ಬರಡ್ ಬರಡ್ ಆತ್ ಬರಡ್ ಭಾರಿ ಖುಷಿ ಆಂಡ್ ಸತ್ಯಲ ಯಾಪಲ ತೂತು ಜಿಯನು ಊರದ ಆಂಡಲ ನೇಟಿವ್ಲಿ ಯಾಪಲ ಊರು ಬರ್ತದ ಒಂದೊಂದು ಪೂಜೆ ತುಪ್ಪಿನ ಭಾಗ್ಯ ಹಿಂಗ್ ತಿಕ್ಕದಿಜ್ಜಿ ಇನ್ನಿ ತಿಕ್ಕದಂಡು ಭಾರಿ ಖುಷಿ ಆಂಡು ಮಸ್ತ್ ಎಂಜಾಯ್ ಮಾಡ್ತಂದಿಲ್ಲ ಹೆಂಕ್ಲ ಒಂದು 10-15 ನಿಮಿಷ ಇತ್ತದ ಬೋರ್ಡ್ ಒಂದು ಬರ್ತೀನಿ ತೋನ್ ತೋನ್ ಪೋರ ಮನಸ್ಸೇ ಇಜ್ಜಿ ಅಂಚಾತಂಡು ಇದೆಲ್ಲ ನೋಡಿದಾಗ ನಾನು ಅಕ್ಷಯ್ ಕಲ್ಲೇಗ ಅವರ ಘಟನೆ ಆದಾಗ ಆ ಬಗ್ಗೆ ನಾನು ಮಾತಾಡಿದ್ದೆ. ಇವತ್ತು ಆ ವಿಡಿಯೋ ನೋಡಿದಾಗ ನಾನು ನನ್ನ ಗೆಳೆಯ ನಿರಂಜನ್ ಹೇಳ್ದಂಗೆ ರೋಮಾಂಚನ ಆಗ್ತಾ ಇತ್ತು ನಮ್ಗೆ. ಬಟ್ ಇವಾಗ ಇಷ್ಟು ಹುಲಿಗಳನ್ನ ನೋಡಿದಾಗ ಆ ವಿಟಿಯಲ್ಲಿ ತೋರಿಸ್ತಾ ಪ್ರತಿ ಸಲನು ಹೇಳ್ತಾ ಇದ್ರು ಅವರಿಗೆ 100 ಹುಲಿಗಳನ್ನ ಇಲ್ಲಿ ಇಳಿಸ್ಬೇಕು ಅಂತ ಆಸೆ ಇತ್ತು. ಆ ಆಸೆ ಈಗ ಸ್ನೇಹಿತರಿಂದ ಈಡೇರಿದೆ. ಈಗ 100 ಹುಲಿಗಳಿದೆ ಕಲ್ಲೇಗ ಟೈಗರ್ಸ್ ನಲ್ಲಿ ಅಂತ. ಎಲ್ಲೂ 100 ಹುಲಿ ವೇಷಧಾರಿಗಳು ಅಂತ ಹೇಳಲ್ಲ, 100 ಹುಲಿಗಳು ಅಂತ ಹೇಳ್ತಾರೆ. ಕಲ್ಲೇಗ ಟೈಗರ್ಸ್ ನಲ್ಲಿ ಇರೋದು ಹುಲಿ ವೇಷಧಾರಿಗಳಲ್ಲ, 100 ಹುಲಿಗಳು. ಹಾಗೆ ತುಂಬಾ ನೋವಿನಲ್ಲಿ ಅಥವಾ ಯಾರಿಗೋ ಇದನ್ನು ತಲುಪಲಿ ಅನ್ನೋ ಕಾರಣಕ್ಕೆ ಹೇಳ್ತೀನಿ. ಈ ನೆಲಕ್ಕೆ ಒಂದು ಬೀಜ ಬಿತ್ತಿದ್ರೆ 100,000 ಗಿಡ ಮರಗಳಾಗುತ್ತಂತೆ. ನೀವು ಮುಟ್ಟಿದ್ದು ಒಂದು ಹುಲಿ, ಇವತ್ತು ಕಲ್ಲೇಗದಲ್ಲಿ ಹೆಜ್ಜೆ ಹಾಕ್ತಾ ಇರೋದು 100 ಹುಲಿ. ನೀವು ಮುಟ್ಟಿದ್ದು ಒಂದು ಹುಲಿ, ಇವತ್ತು ಅಂಥದ್ದೇ ಅಕ್ಷಯ್ನಂತಹ 100 ಹುಲಿಗಳು ಕುಣಿಯುತ್ತೆ. ಇದು 100,000 ಆಗುತ್ತೆ, 10,000 ಆಗುತ್ತೆ, ಯಾಕಂದ್ರೆ ಕಲ್ಲೇಗ ಟೈಗರ್ಸ್ಗೆ ಆ ತಾಕತ್ತಿದೆ. ಶುಭವಾಗ್ಲಿ, ತುಂಬಾ ಖುಷಿ ಆಯ್ತು. ಮಾತಾಡೋ ಸಮಯ ಅಲ್ಲ ಇದು, ಯಾಕಂದ್ರೆ ನಾನ್ ಜಾಸ್ತಿ ಹೊತ್ತು ಮಾತಾಡಿದ್ರೆ ಇನ್ ನೋಡ್ಬೇಕಾದ್ರೆ ಮಿಸ್ ಮಾಡ್ಕೋತೀನಿ ಅನ್ನೋ ಆತಂಕ ಇದೆ. ಸೊ ಹಾಗಾಗಿ ಶುಭವಾಗ್ಲಿ ಈ ಕ್ಷಣ, ಈ ದಿನ, ಈ ದಶಕ, ಈ ಶತಕ ಅಕ್ಷಯ್ಗೆ ಮೀಸಲಾಗಿರ್ಲಿ. ಅದ್ರ ಜೊತೆಗೆ ಇನ್ನೊಂದು ವಿಷಯವನ್ನ ನಾವು ಹೇಳಬೇಕು ಕಿರಿಕೀರ್ತಿ ಹಾಗೇನೆ ನಿರಂಜನ್ ದೇಶಪಾಂಡೆ ಸರ್. ಈ ವರ್ಷ ಒಂದು ನಾವು ಕಲ್ಪನೆಯನ್ನು ಇಟ್ಟಿದ್ದೇವೆ, ಒಂದು ಕನಸನ್ನು ಇಟ್ಟಿದ್ದೇವೆ. 7ನೇ ವರ್ಷದ ಸಂಭ್ರಮದಲ್ಲಿ 100 ಹುಲಿಗಳ ಈ ಆರ್ಭಟ ನಾವು ನೋಡಿಯಾಗಿದೆ. ಆದ್ರೆ ಇದೇ ವರ್ಷ ಒಂದು ಬಡ ಕುಟುಂಬಕ್ಕೆ ನಮ್ಮ ಟೀಮ್ ಕಲ್ಲೇಗ ಟೈಗರ್ಸ್ ರಿಜಿಸ್ಟರ್ ಈ ತಂಡದ ಪರವಾಗಿ ಒಂದು ಮನೆಯನ್ನು ಕಟ್ಬೇಕನ್ನುವಂತಹ ದೊಡ್ಡ ಕನಸನ್ನು ಹೊತ್ತಿದ್ದೇವೆ. ಅದಕ್ಕೆ ನಮ್ಮೆಲ್ಲರ ಪ್ರೀತಿಯ ಪ್ರೋತ್ಸಾಹ ಸಹಕಾರ ಏನಿದೆ ಟೀಮ್ ಕಲ್ಲೇಗ ಟೈಗರ್ಸ್.